ಮಾರಿ ಕಾಟದಿಂದ ಹಾವೇರಿ ಕಂಗೆಟ್ಟು ಹೋಗಿತ್ತು. ಇದರ ನಡುವೆ ಲಾಕ್ಡೌನ್ ಟೈಮ್ನಲ್ಲಿಯೇ ಮಹಿಳೆಯರು ಮಿಸ್ಸಿಂಗ್ ಆಗಿದ್ದು ರಹಸ್ಯ ಭೇದಿಸೋದೇ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಮಹಿಳೆಯರೇ ಮಿಸ್ಸಿಂಗ್. ಮನೆಯಿಂದ ಹೋದವರು ವಾಪಸ್ ಬರೋದೇ ಇಲ್ಲ. ಹೌದು, ಹಾವೇರಿ ಜಿಲ್ಲೆಯ ಜನ ಬೆಚ್ಚಿ ಬಿದ್ದಿದ್ದಾರೆ ಲಾಕ್ಡೌನ್ ಟೈಮ್ನಲ್ಲಿ. ಆದರೆ ಮನೆಯಿಂದ ಹೊರಹೋದ ಅನೇಕ ಮಹಿಳೆಯರು ವಾಪಸ್ ಮನೆಗೆ ಬಂದಿಲ್ವಂತೆ. ಹೀಗಂತ 8 ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ನಾಪತ್ತೆ ಕೇಸ್ಗಳೇ ಹೇಳ್ತಾ ಇವೆ. ಲೇಡೀಸ್ ಮಿಸ್ಸಿಂಗ್ ಜಿಲ್ಲೆಯಲ್ಲಿ 17 ವರ್ಷದ ಒಳಗಿನ 33 ಅಪ್ರಾಪ್ತೆಯರ ಮಿಸ್ಸಿಂಗ್ ಕೇಸ್ಗಳು ದಾಖಲಾಗಿತ್ತು. ಈ ಪೈಕಿ 28 ಪ್ರಕರಣಗಳು ಪತ್ತೆಯಾಗಿದ್ದು 5 ಕೇಸ್ಗಳ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ. ವಿವಿಧ ಠಾಣೆಗಳಲ್ಲಿ ಒಟ್ಟು 100 ಮಹಿಳೆಯರ ಮಿಸ್ಸಿಂಗ್ ಕಂಪ್ಲೇಂಟ್ 70 ಕೇಸ್ಗಳು ಟ್ರೇಸ್ ಔಟ್ ಆಗಿವೆಯಂತೆ. ಇನ್ನುಳಿದಂತೆ 30 ಕೇಸ್ಗಳಲ್ಲಿ ನಾಪತ್ತೆಯಾದ ಮಹಿಳೆಯರ ಸುಳಿವೇ ಇನ್ನೂ ಸಿಕ್ಕಿಲ್ಲ. ಜನವರಿಯಿಂದ ಈವರೆಗೆ ನಾಪತ್ತೆಯಾದವರ ಪೈಕಿ 27 ರಿಂದ 35 ವರ್ಷದ ಮಹಿಳೆಯರೇ ಹೆಚ್ಚಾಗಿದ್ದಾರೆ. ಹೆಣ್ಮಕ್ಕಳು ನಾಪತ್ತೆಯಾಗಿರೋದ್ರಿಂದ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಮಹಿಳೆಯರ ಕಿಡ್ನಾಪ್, ಮಾನವ ಕಳ್ಳ ಸಾಗಣೆ ಜಾಲ ಸಕ್ರಿಯವಾಗಿದೆಯಾ ಅನ್ನೋ ಅನುಮಾನ ಸಹ ಕಾಡ್ತಾ ಇದೆ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಸುಮಾರು 40 ರಿಂದ 50